ನಮ್ಮ ಸಿನಿಲೋಕ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ನಮಸ್ತೆ ವೀಕ್ಷಕರೇ. ಕರೋನಾದ ಅಟ್ಟಹಾಸಕ್ಕೆ ಇದಾಗಲೇ ಸ್ಯಾಂಡಲ್ವುಡ್ನ ಹಲವಾರು ಕಲಾವಿದರು ತಂತ್ರಜ್ಞಾನರು ಬಲಿಯಾಗಿರುವುದನ್ನು ನಾವೆಲ್ಲರೂ ತಿಳಿದಿದ್ದೇವೆ. ಇದೀಗ ಕೋಸ್ಟಲ್ವುಡ್ನ ಅನುಭವಿ ಕ್ಯಾಮರಾಮ್ಯಾನ್ ಸಾವನ್ನಪ್ಪಿದ್ದಾರೆ. ಶನಿವಾರ ಬೆಂಗಳೂರಿನಿಂದ ಮಂಗಳೂರಿಗೆ ಬಂದಿದ್ದ ವಿಜಯ್ಗೆ ಗಂಟಲು ನೋವು ಕಾಣಿಸಿಕೊಂಡಿದ್ದು ಇವರು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಒಬ್ಬರೇ ತೆರಳಿದ್ದರು. ಆಸ್ಪತ್ರೆಯ ಸಿಬ್ಬಂದಿ ಇವರ ಗಂಟಲ ದ್ರವವನ್ನು ಸಂಗ್ರಹಿಸಿ ಕರೋನಾ ಟೆಸ್ಟ್ಗೆ ಕಳುಹಿಸಿದ್ದರು. ಸಂಜೆಯೊಳಗೆ ರಿಪೋರ್ಟ್ ಬರಬೇಕಿತ್ತು. ದೇಹದಲ್ಲಿ ಸ್ವಲ್ಪ ವೀಕ್ನೆಸ್ ಇದ್ದ ಕಾರಣ ಇವರನ್ನ ಆಸ್ಪತ್ರೆಯಲ್ಲೇ ಉಳಿಸಿ ಡ್ರಿಪ್ಸ್ ನೀಡಲಾಗಿತ್ತು. ವಿಧಿಯ ಆಟಕ್ಕೆ ಡ್ರಿಪ್ಸ್ ಪಡೆಯುತ್ತಾ ಆಸ್ಪತ್ರೆಯಲ್ಲೇ ಮಲಗಿದ್ದ ವಿಜಯ್ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ. ಸಂಜೆಯ ಹೊತ್ತಿಗೆ ಇವರ ರಿಪೋರ್ಟ್ ಬಂದಿದ್ದು ಅದು ನೆಗೆಟಿವ್ ಆಗಿತ್ತು. ವಿಜಯ್ ಒಂದು ತುಳು ಒಂದು ಕೊಂಕಣಿ ಹಾಗೂ ಹಲವಾರು ಕನ್ನಡ ಸಿನಿಮಾಗಳಿಗೆ ಕ್ಯಾಮರಾಮ್ಯಾನ್ ಆಗಿ ದುಡಿದಿದ್ದು ಇಸ್ಮಾಯಿಲ್ ಮೂಡ್ಶೆಡ್ಡೆ ನಿರ್ದೇಶನದ ಬಣ್ಣ ಬಣ್ಣದ ಬದುಕು, ಶರತ್ ನಿರ್ದೇಶನದ ಕಂಬಳಬೆಟ್ಟು ಬಟ್ಟನ ಮಗಲ್, ಮೆಲ್ವಿನ್ ನಿರ್ದೇಶನದ ಒಡ್ದಾಂತ್ಲೆ ಫೂಲ್ ಅನ್ನೋ ಕೊಂಕಣಿ ಸಿನಿಮಾದಲ್ಲೂ ಕೆಲಸ ಮಾಡಿದ್ದರು. ಇವರು ರವಿಚಂದ್ರನ್ ರವರ ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಆಗಿಯೂ ಕೆಲಸ ಮಾಡಿದ್ದರು. ಇಷ್ಟೇ ಅಲ್ಲದೆ ಇವರು ಡಿಸ್ಕವರಿ ಚಾನೆಲ್ನ ಕ್ಯಾಮರಾಮ್ಯಾನ್ ಆಗಿಯೂ ದುಡಿದಿದ್ದರು. ಇವರ ಅಕಾಲಿಕ ಸಾವು ಚಿತ್ರರಂಗಕ್ಕೆ ತುಂಬಲಾಗದ ನಷ್ಟವಾಗಿದೆ. ವಿಜಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥನೆ ಮಾಡೋಣ. ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.